ಮಂಗಳೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಲ್ಲಿ ಯಾವುದೇ ಗೊಂದಲವಿಲ್ಲ. ಒಮ್ಮತದ ಅಭ್ಯರ್ಥಿ. ಕಾಂಗ್ರೆಸ್ ಸೋಲಿಸುವುದೇ ನಮ್ಮ ಧ್ಯೇಯವಾಗಿದೆ. ಕಾರ್ಯಕರ್ತರು ನೋವಿನಿಂದ ಇದ್ದಲ್ಲಿ ನೇರ ಬಂದು ತಿಳಿಸಿ. ಸೂಕ್ತ ಅಭ್ಯರ್ಥಿ ಸತೀಶ್ ಕುಂಪಲ ಅವರನ್ನು ಅತ್ಯಧಿಕ ಮತಗಳೊಂದಿಗೆ ಗೆಲ್ಲಿಸುವುದೇ ಮಂಗಳೂರು ಮಂಡಲ ಬಿಜೆಪಿಯ ಗುರಿಯಾಗಿದೆ ಎಂದು ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಸಂತೋಷ್ ಕುಮಾರ್ ರೈ ಬೋಳಿಯಾರ್ ಹೇಳಿದ್ದಾರೆ. ಮುಡಿಪು ಬಿಜೆಪಿ ಕಾರ್ಯಾಲಯದಲ್ಲಿ ಬುಧವಾರ ಹಮ್ಮಿಕೊಂಡ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಬಿಜೆಪಿ ಮಂಗಳೂರು ಕ್ಷೇತ್ರದಲ್ಲಿ ತಾನು ಕೂಡ ಪ್ರಬಲ ಅಪೇಕ್ಷಿತ ನಾಯಕನಾಗಿದ್ದೆನು. ಅಭ್ಯರ್ಥಿ ಘೋಷಣೆಯಾದ ನಂತರ ಸಾವಿರದಷ್ಟು ಕಾರ್ಯಕರ್ತರು ಮನೆಯಂಗಳಕ್ಕೆ ಬಂದು ತನಗೆ ಸೀಟು ಸಿಗದ ನೋವನ್ನು ತೋಡಿಕೊಂಡರು. ಪ್ರತಿಭಟನೆಯ ಸುಳಿವನ್ನು ನೀಡಿದ್ದರು. ಆದರೆ ರಾಜ್ಯಾಧ್ಯಕ್ಷರ ಊರಿನಲ್ಲಿ ಯಾವುದೇ ಗೊಂದಲಗಳಾಗಬಾರದು ಅನ್ನುವ ಉದ್ದೇಶದಿಂದ ಕಾರ್ಯಕರ್ತರನ್ನು ಸಮಾಧಾನಿಸಿ ಬಾಕಿ ಕಡೆಯಲ್ಲಿ ಬಂಡಾಯದ ಅಲೆ ಇದ್ದರೂ ಇಲ್ಲಿ ಇಲ್ಲದಂತೆ ಮಾಡುವಲ್ಲಿ ಸಫಲನಾಗಿದ್ದೇನೆ. ಅಭ್ಯರ್ಥಿ ಸತೀಶ್ ಕುಂಪಲ ಜಯಗಳಿಸಲು ಹಗಲು ರಾತ್ರಿ ದುಡಿಯುತ್ತೇವೆ. ಗೆಲ್ಲುವ ಉದ್ದೇಶದಿಂದಲೇ 2 ವರ್ಷಗಳ ಹಿಂದೆ ಚುನಾವಣಾ ಕಾರ್ಯಾಲಯ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲೇ ಉದ್ಘಾಟಿಸಿ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆವು. ರಾಜ್ಯಾಧ್ಯಕ್ಷರು ಹೈಕಮಾಂಡ್ ಕರೆದು ಸೀಟು ಬಿಟ್ಟು ಕೊಡಲು ಕೇಳಿದಂತೆ ನೀಡಿದ್ದೇನೆ. ಮಾತಿಗೆ ಗೌರವ ನೀಡಿ ಪಕ್ಷದ ಸೈದ್ಧಾಂತಿಕ ಚೌಕಟ್ಟು ಮೀರದೆ ಬಿಟ್ಟುಕೊಟ್ಟಿದ್ದೇವೆ. ಸತೀಶ್ ಕುಂಪಲ ಯೋಗ್ಯವಾದ ಅಭ್ಯರ್ಥಿ ಹಾಗೂ ಕಾಂಗ್ರೆಸ್ ಸೋಲಿಸುವುದೇ ನಮ್ಮ ಗುರಿ. ಒಮ್ಮೆಯಾದರೂ ಮಂಗಳೂರು ಕ್ಷೇತ್ರದಿಂದ ಬಿಜೆಪಿ ಶಾಸಕ ವಿಧಾನಸೌಧಕ್ಕೆ ಪ್ರವೇಶಿಸಬೇಕಿದೆ. ಸೀಟಿಗೆ ಅಪೇಕ್ಷೆ ಪಡುವುದು ತಪ್ಪಿಲ್ಲ. 32 ವರ್ಷ ದುಡಿದವನಿಗೆ 1 ತಿಂಗಳು ದುಡಿಯುವುದು ದೊಡ್ಡದೇನಲ್ಲ. ತಪ್ಪು ಸಂದೇಶಗಳಿಗೆ ಕಿವಿಗೊಡದೆ ರಾತ್ರಿ ಹಗಲು ದುಡಿದು ಸತೀಶ್ ಕುಂಪಲ ಜಯಿಸುವುದು ಖಂಡಿತ ಎಂದರು. ನಿನ್ನೆ ತನಕ, ನಿನ್ನೆ ಘೋಷಣೆ ಆಗುವ ತನಕ ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಂಡಲ 204 ಈ ವಿಧಾನಸಭಾ ಕ್ಷೇತ್ರದ ಪ್ರಬಲ ಅಭ್ಯರ್ಥಿ ಕ್ಯಾಂಡಿಡೇಟ್ ಎಂಬ ಇದರಲ್ಲಿ ನಾನು ನಿರಂತರವಾಗಿ ಕೆಲಸ ಮಾಡಿದೆ. 2018 ಸ್ಪರ್ಧೆ ಮಾಡಿದಾಗ ಭಾರತೀಯ ಜನತಾ ಪಾರ್ಟಿಗೆ 61,000ಕ್ಕಿಂತಲೂ ಮೇಲೂ ಮತ ಬಂದಿದೆ. ಕಾಂಗ್ರೆಸ್ಗೆ ಪ್ರಬಲವಾದ ಸ್ಪರ್ಧೆಯನ್ನು ಕೊಟ್ಟಿದ್ದೇವೆ. ಗೆಲ್ಲುವಂಥ ವಾತಾವರಣ ಇದ್ದರೂ ಅನ್ಯ ಹಲವು ಕಾರಣ, ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ರಾತ್ರಿ ಹಗಲು ದುಡಿದಿದ್ದಾರೆ. ಆದರೆ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ ಇದ್ದ ಕಾರಣ ಸ್ವಲ್ಪ ಮತದಿಂದ ನಾವು ಸೋತಿದ್ದೇವೆ. ಯಾವಾಗ ನಾವು ಸೋಲನ್ನು ಅನುಭವಿಸಿದೆವೋ ಅಂದಿನಿಂದ ಅದೇ ದಿವಸದಿಂದ ಇಷ್ಟರ ತನಕ ಇವತ್ತಿನ ತನಕ ನಾವು ಎಂದೂ ನಿದ್ದೆ ರಾತ್ರಿ ಕೂಡ ಸರಿಯಾದ ನಿದ್ದೆ ಮಾಡಲಿಲ್ಲ. ಮಂಗಳೂರು ಮಂಡಲದಲ್ಲಿ ಸತಾಯ ಗತಾಯ ಭಾರತೀಯ ಜನತಾ ಪಾರ್ಟಿಯ MLA ಕ್ಯಾಂಡಿಡೇಟ್ MLAನನ್ನು ವಿಧಾನಸೌಧಕ್ಕೆ ಕಳಿಸಿದ ನಂತರವೇ ಸರಿಯಾದ ನಿದ್ದೆ ಮಾಡುವುದೆಂಬ ಏಕೈಕ ಉದ್ದೇಶ ಮತ್ತು ಗುರಿಯನ್ನು ಇಟ್ಕೊಂಡಿದ್ದೆ. ಅದಕ್ಕಾಗಿ ಇಡೀ ಕ್ಷೇತ್ರದ ಅಧ್ಯಕ್ಷರಾಗಿರ್ಬೋದು, ಜಿಲ್ಲೆಯ ಪದಾಧಿಕಾರಿಗಳಾಗಿರ್ಬೋದು, ನನ್ನ ಕ್ಷೇತ್ರದ ಎಲ್ಲ ಕಾರ್ಯಕರ್ತ ಬಂಧುಗಳು, ಪದಾಧಿಕಾರಿ ಬಂಧುಗಳು, ಮೋರ್ಚದವರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಏನೆಲ್ಲ ತಂತ್ರಗಾರಿಕೆ ಮಾಡಬೇಕು, ಕಾರ್ಯಕರ್ತರನ್ನು ಯಾವ ರೀತಿಯಲ್ಲಿ ಎಬ್ಬಿಸಬೇಕು ಅದನ್ನೆಲ್ಲ ಮಾಡಿದ್ದೇವೆ. 2 ವರ್ಷದ ಹಿಂದೆಯೇ ಚುನಾವಣಾ ಕಾರ್ಯಾಲಯವನ್ನು ಸಾವಿರಾರು ಕಾರ್ಯಕರ್ತರ ವೈಭವದ ಮೆರವಣಿಗೆಯಲ್ಲಿ ರಾಜ್ಯಾಧ್ಯಕ್ಷರ ಕೈಯಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಇದೇ ಚುನಾವಣಾ ಕಾರ್ಯಾಲಯವನ್ನು 1, 2, 3, 4 ಸಾವಿರಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಈ ಕ್ಷೇತ್ರದಲ್ಲಿರುವ 10 ಹಲವು ಸಂಘ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಸನ್ಮಾನ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಮಾಧ್ಯಮದವರು ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ನಮ್ಮ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ರಿಟೈರ್ಡ್ ಟೀಚರ್ ಆಗಿರ್ಬೋದು, ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿರ್ಬೋದು, ದೈವ ದೇವರುಗಳ ಕೆಲಸ ಮಾಡುವ ಅತ್ಯಂತ ಜಾಸ್ತಿ ಸಾವಿರಾರು ಜನರನ್ನು ಇಲ್ಲಿ ಗೌರವ ಮಾಡಿದ್ದೇವೆ. ಸುದ್ದಿಗೋಷ್ಠಿಯಲ್ಲಿ ಅಭ್ಯರ್ಥಿ ಸತೀಶ್ ಕುಂಪಲ, ಮಂಗಳೂರು ಮಂಡಲ ಬಿಜೆಪಿ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಅನಿಲ್ ದಾಸ್, ಜಯಶ್ರೀ ಕರ್ಕೇರ, ಹೇಮಂತ್ ಶೆಟ್ಟಿ ದೇರಳಕಟ್ಟೆ, ನವೀನ್ ವಾದಲ್ಪಾಡಿ, ಯಶವಂತ ಅಮೀನ್, ವಿಸ್ತಾರಕ ಮಧುಸೂದನ್, ಆನಂದ್ ಶೆಟ್ಟಿ ಭಟ್ನಗರ, ರವಿಶಂಕರ್ ಸೋಮೇಶ್ವರ, ಗಣೇಶ್ ಸುವರ್ಣ ಉಪಸ್ಥಿತರಿದ್ದರು. ಆರಿಫ್ V4 ನ್ಯೂಸ್, ಉಳ್ಳಾಲ.